ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಜಗತ್ತು ಕನ್ನಡ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಲಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಟಾಪಿಕ್ ಬಂದು ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡೋದು ಹೇಗೆ ಅನ್ನೋದು ನನ್ನ ಟಾಪಿಕ್ಕು. ತುಂಬಾ ಕಷ್ಟ, ಮಕ್ಕಳು ಸಣ್ಣ ಇದ್ಬಿಟ್ರೆ ಕೆಲವರು ದಪ್ಪನೇ ಆಗೋದಿಲ್ಲ, ಅದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಕೆಲವೊಂದೊಂದು ಫ್ರೂಟ್ಸ್ ಹೇಳ್ತೀನಿ ನಾನು, ಅದನ್ನು ನೀವು ಫಾಲೋ ಮಾಡ್ಕೊಂಬಂದರೆ ಖಂಡಿತ ನಿಮ್ಮ ಮಗು ವೆಯ್ಟ್ ಗೇನ್ ಆಗೇ ಆಗುತ್ತೆ. ಮೊದಲನೇದಾಗಿ ಬಾಳೆಹಣ್ಣು. ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ಮಗುಗೆ ಡೈಜೆಷನ್ ಚೆನ್ನಾಗುತ್ತೆ, ಅದರಲ್ಲಿ ಹೈ ಪೊಟ್ಯಾಸಿಯಮ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ವಿಟಮಿನ್ B6 ಇರುತ್ತೆ, ಮತ್ತು ವಿಟಮಿನ್ C ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಕ್ಯಾಲೋರೀಸ್ ಇರೋದ್ರಿಂದ ನಮ್ಮ ಮಗುಗೆ ತುಂಬಾ ಒಳ್ಳೆಯದು, ಡೈಜೆಷನ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಸೊ ನಾವೇನಂದರೆ ಪ್ರತಿದಿನ ಬಾಳೆಹಣ್ಣು ಕೊಡೋದ್ರಿಂದ ಮಗು ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಮೊಟ್ಟೆ. ಮೊಟ್ಟೆನಲ್ಲೇ ವಿಟಮಿನ್ A ಇರುತ್ತೆ, ಮತ್ತು ಕ್ಯಾಲ್ಶಿಯಂ ಇರುತ್ತೆ, ವಿಟಮಿನ್ D ಇರುತ್ತೆ, ಐರನ್ ಇರುತ್ತೆ, ವಿಟಮಿನ್ B6 ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ. ಮೊಟ್ಟೆ ನಾವು ಮಕ್ಕಳಿಗೆ ಆರಾಮಾಗಿ 9 ತಿಂಗಳಾದಮೇಲೆ ನೀವು ಕೊಡ್ಬೋದು. ಈ ಮೊಟ್ಟೆನ ನಾವು ಆದಷ್ಟು ಚೆನ್ನಾಗಿ ಬೇಯಿಸಿ ಕೊಡಬೇಕಾಗುತ್ತೆ ಮಕ್ಕಳಿಗೆ. ಯಾಕೆಂದರೆ ಆಫ್ ಬಾಯ್ಲೇ ಆಗಲಿ ಯಾವುದೇ ಥರ ಮೊಟ್ಟೆ ನೀವು ಕೊಡೋಕೆ ಹೋಗ್ಬಿಡಿ, ಫುಲ್ಲು ಬೇಯಿಸಿರೋಂಥ ಮೊಟ್ಟೆನೇ ನೀವು ಕೊಡಿ ಮಕ್ಕಳಿಗೆ. ಇದು ಕೊಡೋದ್ರಿಂದ ತುಂಬಾ ಕ್ಯಾಲ್ಶಿಯಂ ಸಿಗುತ್ತೆ, ಮತ್ತು ವೆಯ್ಟು ಕೂಡ ಇನ್ಕ್ರೀಸ್ ಆಗುತ್ತೆ. ವಾರಕ್ಕೆ 3-4 ಸತಿನಾದರೂ ಮೊಟ್ಟೆ ಕೊಡೋದ್ರಿಂದ ಮಗುಗೆ ವೆಯ್ಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಬೆಣ್ಣೆಹಣ್ಣು, ಇಲ್ಲ ಅವಕಾಡೋ ಅಂತ ಹೇಳ್ತಾರೆ, ಕೆಲವರು ಬಟರ್ ಫ್ರೂಟ್ ಅಂತಲೇ ಹೇಳ್ತಾರೆ. ಇದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಫ್ರೆಂಡ್ಸ್, ವಿಟಮಿನ್ಸ್ B6, ವಿಟಮಿನ್ E, ವಿಟಮಿನ್ C, ವಿಟಮಿನ್ K, ತುಂಬಾ ವಿಟಮಿನ್ಸ್ ಇರುತ್ತೆ, ಗುಡ್ ಕೊಲೆಸ್ಟ್ರಾಲ್ ಮತ್ತು ಗುಡ್ ಫ್ಯಾಟ್ ಕೂಡ ಇರುತ್ತೆ. ಸೊ ಇದರಿಂದ ಮಗು ವೆಯ್ಟ್ಗೆ ತುಂಬಾ ಸಹಾಯ ಆಗುತ್ತೆ. ಇದನ್ನು ಹಾಗೆ ನೀವು ಮ್ಯಾಶ್ ಮಾಡಿ ಮಗುಗೆ ಕೊಡ್ಬೋದು, ತುಂಬಾ ಒಳ್ಳೆಯದು ವೆಯ್ಟ್ ಗೇನ್ಗೆ. ನೆಕ್ಸ್ಟ್ ಬಂದು ಸಿಹಿಗೆಣಸು. ಸಿಹಿಗೆಣಸು ಕೊಡೋದ್ರಿಂದ ಮಗುಗೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು, ಮತ್ತು ಅದನ್ನು ನಾವು ಬೇಯಿಸ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ಮಗುಗೆ ಕೊಡ್ಬೋದು. ಇದು ಆಲ್ಮೋಸ್ಟ್ ಒಂದು 9 ತಿಂಗಳಾದಮೇಲೆ ನೀವು ಆರಾಮಾಗಿ ಇದನ್ನು ಕೊಡ್ಬೋದು, ತೊಂದರೆ ಇಲ್ಲ. ಮಗು ವೆಯ್ಟ್ ತುಂಬ ಇನ್ಕ್ರೀಸ್ ಆಗುತ್ತೆ ತಿನ್ನಿಸೋದ್ರಿಂದ ನೀವು. ನೆಕ್ಸ್ಟು 5ನೇದು ರಾಗಿ ಸರಿ. ರಾಗಿ ಸರಿನ ನಾವು ಮಗು ಕೊಡೋದ್ರಿಂದ ಅದಕ್ಕೆ ವೆಯ್ಟು ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು 6 ತಿಂಗಳು ಆಗಿದ ತಕ್ಷಣ ನಾವು ಸೆಮಿ ಸಾಲಿಡ್ ಫುಡ್ನ ಶುರು ಮಾಡ್ತೀವಿ. ಸೊ ಆ ಟೈಮಲ್ಲಿ ಫಸ್ಟ್ ನಾವು ಕೊಡೋದೇ ರಾಗಿ ಸರಿ. ರಾಗಿ ಸರಿ ತಿನ್ನಿಸೋದ್ರಿಂದ ಮಗುಗೆ ತುಂಬಾ ಫೈಬರ್ ಕಂಟೆಂಟ್ ಸಿಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ, ಐರನ್ ಸಿಗುತ್ತೆ, ಪೊಟ್ಯಾಷಿಯಂ ಸಿಗುತ್ತೆ. ಸೊ ನೀವು ರಾಗಿ ಸರಿನ ದಿನಕ್ಕೆ 1 ಟೈಮ್ ಶುರು ಮಾಡಿ ಆನಂತರ ದಿನಕ್ಕೆ 2 ಬಾರಿ ನೀವು ಕೊಡೋ ಥರ ರೂಢಿ ಮಾಡ್ಕೋಬೇಕಾಗುತ್ತೆ ಮಗುಗೆ. ನೆಕ್ಸ್ಟ್ ಬಂದು ತುಪ್ಪ. ತುಪ್ಪ ಕೊಡೋದ್ರಿಂದ ಮಗುಗೆ ತೂಕ ಹೆಚ್ಚಿಸ್ಬೋದು. ನಾವು ಪ್ರತಿ ಸಲ ರಾಗಿ ಸರಿ ಮಾಡಿದಾಗ ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಹೋಗ್ತಾ ಹೋಗ್ತಾ 1 ಸ್ಪೂನ್ನ ಹೆಚ್ಚಿಸ್ಕೋಬೇಕಾಗುತ್ತೆ. ಈ ತುಪ್ಪ ಕೊಡ್ತಾ ಬರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಏಕೆಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ತುಪ್ಪದಿಂದ. ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸನ್ನ ನಾವು ಹಾಗೆ ಕೊಡೋಕ್ಕಾಗಲ್ಲ. ಸೊ ಇದನ್ನು ನಾವು ಪೌಡ್ರ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ತಾ ಹೋಗಬೇಕು. ಮಕ್ಕಳಿಗೆ ಕೊಡ್ತಾ ಹೋಗೋದ್ರಿಂದ ಇದು ವೆಯ್ಟ್ ಗೇನ್ ಆಗುತ್ತೆ. ಯಾವ ಥರ ಮಾಡಬೇಕು ಅಂದರೆ, ಫಸ್ಟ್ ಸ್ಟಾರ್ಟಿಂಗು ಯಾವುದನ್ನು ಅಷ್ಟೇ ಮಕ್ಕಳನ್ನ ಡೈರೆಕ್ಟಾಗಿ ಕೊಡಬಾರ್ದು. ಪೌಡ್ರ್ ಮಾಡಿಕೊಂಡು ರಾಗಿ ಸರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ನೀವೇನು ಅಕ್ಕಿ ಸರಿ ಮಾಡ್ತಿರೋ, ಅನ್ನ ಕೊಡ್ತಿರೋ, ಅದಕ್ಕೆಲ್ಲ ಒಂದೊಂದು ಸ್ಪೂನು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಕೊಡ್ತಾ ಬರೋದ್ರಿಂದ ಮಗು ವೆಯ್ಟ್ ಕೂಡ ಗೇನ್ ಆಗುತ್ತೆ. ನೆಕ್ಸ್ಟ್ ಬಂದು ಆ್ಯಪಲ್ ಅಂದರೆ ಸೇಬು. ಆ್ಯಪಲ್ ತಿನ್ನೋದ್ರಿಂದ ನಮ್ಮ ಬೇಬಿಗಳಿಗೆ ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ, ವೆಯ್ಟು ಕೂಡ ಇನ್ಕ್ರೀಸ್ ಆಗ್ತಾರೆ, ಫೈಬರ್ಸು, ವಿಟಮಿನ್ಸು, ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ನೀವು ಆದಷ್ಟು 6 ತಿಂಗಳ ನಂತರ ನೀವು ಬೇಯಿಸಿರೋ ಆ್ಯಪಲ್ನ ಶುರು ಮಾಡಿ, ಆಮೇಲೆ ನೀವು ಮಗು ಶೀತ ಆಗಿಲ್ಲ ಅಂದರೆ ನೀವು ಹಾಗೆ ಕೊಡೋಕ್ಕೆ ಶುರು ಮಾಡ್ಕೊಳ್ಳಿ. ಆಮೇಲೆ 9 ತಿಂಗಳಾದಮೇಲೆ ನೀವು ಡೈರೆಕ್ಟ್ ಆ್ಯಪಲ್ನೇ ಕೊಡ್ಬೋದು ಮ್ಯಾಶ್ ಮಾಡಿ. ನೆಕ್ಸ್ಟ್ ಬಂದು ಪಲ್ಸಸ್, ಕಾಳುಗಳು, ಬೇಳೆಗಳು ಅಂತಲೇ ಹೇಳ್ಬೋದು. ಇದನ್ನು ನಾವು ಯಾವ ಥರ ಕೊಡಬೇಕು ಅಂದರೆ, ಮಗು 9 ತಿಂಗಳಾದಮೇಲೆ ನಾವು ಇದನ್ನು ಕಾಳುಗಳನ್ನೆಲ್ಲ ಬೇಯಿಸಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ನೀವು ಕೊಡೋದ್ರಿಂದ ಮಗು ವೆಯ್ಟ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ. ಇಷ್ಟನ್ನು ನೀವು ಫಾಲೋ ಮಾಡ್ಕೊಬಂದರೆ ಖಂಡಿತ ನಿಮ್ಮ ಬೇಬಿ ವೆಯ್ಟ್ ಆಗೇ ಆಗುತ್ತೆ, ಗೇನ್ ಆಗೇ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.